ನಮಸ್ಕಾರ, ನಾನು ಶ್ರುತಿ ಬಿ ಆರ್. ಕರ್ನಾಟಕದ ಪ್ರಸಿದ್ಧ ಹಾಸ್ಯ ಲೇಖಕರಾದ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ಪ್ರಸಿದ್ಧವಾದ ಕೃತಿ ನಮ್ಮ ಊರಿನ ರಸಿಕರುವಿನಿಂದ ಆಯ್ದ ಒಂದು ಭಾಗವನ್ನು ನಾನು ಓದ್ತಾ ಇದ್ದೀನಿ. ಒಂದು ದಿನ ನಮ್ಮ ಊರಿನ ಯಕ್ಷಗಾನ ಸಭೆಯವರು ಒಂದು ಆಟವನ್ನು ಆಡುವ ಏರ್ಪಾಡು ಮಾಡಿದರು. ಆಟ ಹರಿಶ್ಚಂದ್ರ ಕಥೆ. ಆಡಿಸುವುದಕ್ಕೆ ಶಾಲು ಸಾಬಿಯೇ ಮುಖಂಡ. ಸಾಬನಿಗೂ ಭಾಗವತ ಆಟಕ್ಕೂ ಏನು ಸಂಬಂಧ ಎನ್ನಬೇಡಿ. ನಮ್ಮ ಊರಿನ ಸಾಬಿಯು ಊರಿನ ಎಲ್ಲ ಕೆಲಸಗಳಿಗೂ ಮುಖಂಡ. ರಥೋತ್ಸವದ ಕಾಲದಲ್ಲಿಯೂ ಇತರ ಉತ್ಸವಗಳ ಕಾಲದಲ್ಲಿಯೂ ಶಾಲು ಸಾಬಿಯು ಬೆಳಗ್ಗಿನಿಂದ ಸಂಜೆಯವರೆಗೆ ದೇವಸ್ಥಾನದ ಬಳಿಯೇ ಓಡಾಡುತ್ತಾ ಇರುತ್ತಾನೆ. ದೇವರ ಉತ್ಸವಕ್ಕೆ ಬೇಕಾದ ವಾಹನ ಮುಂತಾದವುಗಳನ್ನು ಕಟ್ಟುವುದರಲ್ಲಿ, ರಥವನ್ನು ಕಟ್ಟಿ ವಿಧ ವಿಧವಾದ ರೀತಿಯಿಂದ ಅಲಂಕರಿಸುವುದರಲ್ಲಿ, ದೇವರಿಗೆ ಬೇಕಾದ ಹೂವು ಹಾರಗಳನ್ನು ತರಿಸಿ ಅಡ್ಡೆಕಾರರನ್ನು ಕರೆಸಿ ಉತ್ಸವಗಳನ್ನು ಸಕಾಲದಲ್ಲಿ ಹೊರಡಿಸುವುದರಲ್ಲಿ ಇವುಗಳಲ್ಲೆಲ್ಲ ಮುಖ್ಯವಾದ ಭಾಗವನ್ನು ವಹಿಸುತ್ತಾನೆ. ಇದು ವಿಗ್ರಹಾರಾಧನೆ, ತಾನು ಮುಸಲ್ಮಾನ, ವಿಗ್ರಹಗಳನ್ನು ಕಂಡರೆ ತನಗೆ ಆಗದು ಎಂಬ ಭಾವನೆ ಅವನಿಗೆ ಹೊಳಲಿಲ್ಲ. ಪ್ರತಿ ಉತ್ಸವದ ಮುಂದೆಯೂ ಕೆಂಪು ಶಾಲು ಹೊದೆದುಕೊಂಡು ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಸಾಬಿಯು ತಿರುಗುತ್ತಿರುತ್ತಾನೆ. ಅವನ ಮಾತನ್ನು ಮೀರಲು ಯಾರಿಗೂ ಧೈರ್ಯವಿಲ್ಲ. ನಮ್ಮ ಊರ ಪಟೇಲರು ಎಷ್ಟು ಸಲ ಹೋಗಿ ಕರೆದರೂ ಬಾರದ ಅಡ್ಡೇಕಾರ ಗೌಡಗಳು ದೂರದಲ್ಲಿ ಸಾಬಿಯ ಸಾಲನ್ನು ಕಂಡ ಕೂಡಲೇ ಹೊರಟು ಬರುತ್ತಾರೆ. ಸಾಬಿಯನ್ನು ನೋಡಿದರೂ ಹಾಗೆಯೇ ಭಯ ಉಂಟಾಗುತ್ತದೆ. ಆಳು 6 ಅಡಿ ಎತ್ತರ, ವಿಶಾಲವಾದ ಎದೆ, ಶಕ್ತಿಯುತವಾದ ಮಾಂಸಖಂಡಗಳಿಂದ ಕೂಡಿದ ಕೈಕಾಲು, ಪಶುಶಕ್ತಿಯನ್ನು ತೋರಿಸತಕ್ಕ ಕಾಂತಿಯುಕ್ತವಾದ ಕಣ್ಣುಗಳು, ಅಗಲವಾದ ಹಣೆ, ಹುರಿ ಮಾಡಿದ ಮೀಸೆ, ಅಲ್ಲಲ್ಲಿ ನೆರೆತ ಕೂದಲು ಕಾಣುತ್ತಿರುವ ಗಡ್ಡ. ಅವನನ್ನು ಕಂಡರೆ ಹುಡುಗರು ಹೆದರುತ್ತಾರೆ, ದೊಡ್ಡವರು ಅವನ ಮಾತಿಗೆ ಬೆಲೆ ಕೊಡುತ್ತಾರೆ. ನಮ್ಮ ಊರು ಪೇಟೆಯಲ್ಲಿ ಅವನೇ ಒಬ್ಬ ಪಾಳೆಯಗಾರ. ಯಾರಾರ ಮನೆಯಲ್ಲಿ ಏನೇನು ಕಲಹ ನಡೆಯುತ್ತದೆ, ಅಣ್ಣ ತಮ್ಮಂದಿರ ಕಲಹವೇನು, ದಾಯಾದಿಗಳ ಜಗಳವೇನು, ಎಲ್ಲ ಅವನಿಗೆ ಗೊತ್ತು. ಪೇಟೆಯ ಒಂದು ವ್ಯಾಜ್ಯವನ್ನೂ ಅವನು ನ್ಯಾಯಸ್ಥಾನಕ್ಕೆ ಬಿಡುವಂತಿಲ್ಲ. ಎಲ್ಲ ದೂರು ಅವನ ಹತ್ತಿರ ಬರಬೇಕು. ನಿಷ್ಪಕ್ಷಪಾತ ದೃಷ್ಟಿಯಿಂದ ನ್ಯಾಯ ತೀರ್ಮಾನವಾಗಬೇಕು. ಈಗೀಗ ಜನರು ಕೋರ್ಟಿಗೆ ಹೋಗುವುದಕ್ಕೆ ಪ್ರಾರಂಭಿಸಿದ್ದರೂ ಅವನ ಮಾತನ್ನು ಮೀರುವ ಧೈರ್ಯ ಯಾರಿಗೂ ಇಲ್ಲ. ಸಾಬಿಯು ಈ ರೀತಿಯಾಗಿ ನಮ್ಮ ಊರಿನಲ್ಲಿ 100ಕ್ಕಿಂತ ಹೆಚ್ಚು ವ್ಯಾಜ್ಯವನ್ನು ಎರಡೂ ಪಕ್ಷದವರಿಗೂ ಸಮರ್ಪಕವಾಗುವಂತೆ ತೀರ್ಮಾನ ಮಾಡಿದ್ದಾನೆ. ನಮ್ಮ ಊರಿನಲ್ಲಿ ನಿಷ್ಪಕ್ಷಪಾತತೆಗೂ ನ್ಯಾಯಕ್ಕೂ ಸಾಬಿಯ ಪಂಚಾಯಿತಿ ಉದಾಹರಣೆಯಾಗಿದೆ. ನಮ್ಮ ಭಾವನವರು ಕೋರ್ಟು ಕಚೇರಿ ಸ್ವಲ್ಪ ಮಟ್ಟಿಗೆ ಕಂಡವರು. ಅವರಿಗೆ ಶಾಲು ಸಾಬಿಯ ನ್ಯಾಯ, ಅವನ ಪಂಚಾಯಿತಿಗಳಲ್ಲಿ ಅಷ್ಟು ನಂಬಿಕೆ ಇಲ್ಲ. ಅವರು ಸಾಬಿಯ ನ್ಯಾಯವೆಲ್ಲ ಬರೀ ಬುರುಡೆಯ ನ್ಯಾಯ, ಅವನಿಗೇನು ಗೊತ್ತಿದೆ ಎನ್ನುತ್ತಿದ್ದರು. ಒಂದು ಸಲ ಅವರೂ ತಮ್ಮ ಈ ಅಭಿಪ್ರಾಯವನ್ನು ಬದಲಾಯಿಸಬೇಕಾದ ಪ್ರಸಂಗ ಬಂದಿತು. ಪೇಟೆಯ ತಿಮ್ಮನಿಗೂ ಹನುಮನಿಗೂ ಕೆಲವು ದಿವಸಗಳಿಂದ ಒಂದು ಕುರಿಯ ವಿಷಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದಿತು. ಹನುಮನ ಒಂದು ಕುರಿಯು ಒಂದು ರಾತ್ರಿ ಎಲ್ಲೋ ತಪ್ಪಿಸಿಕೊಂಡು ಹೋಯಿತು. ಅದರ ಕೆಲಸ ತಿಮ್ಮನ ಮನೆಯವರು ಪೂರೈಸಿಬಿಟ್ಟರೆಂದು ಹನುಮನಿಗೆ ಅನುಮಾನ. ಅದಕ್ಕಾಗಿಯೇ ಅವರಿಬ್ಬರಿಗೂ ಬಹಳ ದಿವಸಗಳಿಂದ ಮನಸ್ತಾಪ. ಹನುಮನ ಮನೆಯಲ್ಲಿ ಒಂದು ಸಾಯುವಂತಹ ಕುದುರೆ ಇದ್ದಿತು. ಅದು ಒಂದು ರಾತ್ರಿ ಕೆರೆಯ ಬಯಲಿನಲ್ಲಿ ಜೊಂಡಿನ ನಡುವೆ ಸತ್ತು ಹೋಯಿತು. ಹನುಮನು ತನ್ನ ಇಬ್ಬರು ಮಕ್ಕಳೊಂದಿಗೆ ಆ ಕುದುರೆಯ 4 ಕಾಲುಗಳನ್ನು ಕಟ್ಟಿ ತಿಮ್ಮನ ಹೊಲದೊಳಗೆ ತಂದು ಹಾಕಿ ಅದರ ಬಾಯಿಗೆ ಒಂದು ಗೋಣಿ ಚೀಲವನ್ನು ಸುತ್ತಿ ಹಗ್ಗದಿಂದ ಬಲವಾಗಿ ಬಿಗಿದು ನೋಡುವವರಿಗೆ ಅದನ್ನು ಉಸಿರು ಕಟ್ಟಿಸಿ ಕೊಂದು ಹಾಕಿರುವವರೆಂದು ತೋರುವ ಹಾಗೆ ಮಾಡಿದನು. ಮರುದಿವಸ ಬೆಳಗ್ಗೆ ಹನುಮನ ಕುದುರೆಯನ್ನು ತಿಮ್ಮನು ತನ್ನ ಹೊಲದಲ್ಲಿ ಬಾಯಿ ಕಟ್ಟಿ ಗುದ್ದಿ ಕೊಂದು ಹಾಕಿರುವ ವರ್ತಮಾನ ಊರಲ್ಲೆಲ್ಲ ಹರಡಿತು. ಹನುಮನ ಕುರಿಗೂ ಇದಕ್ಕೂ ಜನರು ಹೇಗೋ ಗಂಟು ಹಾಕಿ ತಿಮ್ಮನು ಈ ಕೆಲಸ ಮಾಡಿರಬಹುದೆಂದು ಹೇಳತೊಡಗಿದರು. ಸರಿ, ಶಾಲು ಸಾಬಿತಾನೇ ನಮ್ಮ ಊರಿನ ಧರ್ಮಾವತಾರ, ಅವನನ್ನು ತಿಮ್ಮನ ಹೊಲದ ಬಳಿಗೆ ಬರಹೇಳಿ ಕಳುಹಿಸಿದೆವು, ನೋಡೋಣವೆಂದು ನಮ್ಮ ಭಾವನವರೂ ಬಂದರು. ಶಾಲು ಸಾಬಿಯು ಹನುಮನನ್ನು ತಿಮ್ಮನನ್ನು ವಿಚಾರಣೆ ಮಾಡಿದನು. ಮೊದಲ ದಿವಸ ರಾತ್ರಿ ತನ್ನ ಕುದುರೆಯು ತಿಮ್ಮನ ಹೊಲದಲ್ಲಿ ಮೇಯುತ್ತಿದ್ದನ್ನು ನೋಡಿದನೆಂದು ಹನುಮನು ಹೇಳಿದನು. ಶಾಲು ಸಾಬಿಯು ಹೊಲವನ್ನೆಲ್ಲ ಚೆನ್ನಾಗಿ ಪರೀಕ್ಷಿಸಿ ನೋಡಿದನು. ಅಲ್ಲಿ ಕುದುರೆಯು ಹೊಲಕ್ಕೆ ಬಂದ ಗುರುತು ತೋರಲಿಲ್ಲ. ಉಳಿದ ಕೆಲಸವನ್ನೆಲ್ಲ ಅವನ ಹೂಗೆಯೇ ಮಾಡಿತು. ಶಾಲು ಸಾಬಿಯು ಈ ವಿಷಯವನ್ನು ಅಲ್ಲಿ ನೆರೆದಿದ್ದವರಿಗೆಲ್ಲ ಹೇಳಿ ಕುದುರೆಯು ಹೊಲಕ್ಕೆ ಬಂದು ಸಾಯಲಿಲ್ಲವೆಂದು, ಸತ್ತ ಮೇಲೆಯೇ ಹೊಲಕ್ಕೆ ಬಂದಿತೆಂದು ಹೇಳಿದನು. ಕೊನೆಗೆ ಹನುಮನು ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡನು. ಹನುಮನಿಗೂ ಅವನ ಮಕ್ಕಳಿಗೂ ಅಲ್ಲಿಂದ ಈಚೆಗೆ ಸತ್ತ ಕುದುರೆ ಹೊರುವವರು ಎಂದೇ ಹೆಸರಾಯಿತು.
ನಮ್ಮ ಭಾವನವರೇನೋ ಈಚೆಗೆ ಒಂದು ದಿವಸ ನನ್ನೊಂದಿಗೆ ಪರವಾಗಿಲ್ಲಯ್ಯ, ಒಂದೊಂದು ಸಲ ಸಾಬಿಯು ಚೆನ್ನಾಗಿಯೇ ತೀರ್ಮಾನಿಸುತ್ತಾನೆ ಎಂಬುದಾಗಿ ಹೇಳಿದರು. ಸಾಬಿಯು ಇಂಥ ಎಷ್ಟೋ ಸಂದಿಗ್ಧ ಪ್ರಶ್ನೆಗಳನ್ನು ಸಮರ್ಪಕವಾಗಿ ತೀರ್ಮಾನಿಸಿದ್ದಾನೆ. ಶಾಲು ಸಾಬಿಗೆ ಓದು ಬರಹ ಬಾರದು, ಕಟಾರಿ ಗುರುತಿನ ರುಜುವನ್ನು ಮಾತ್ರ ಹಾಕುತ್ತಾನೆ. ನಾವು ಟೀಪು ಸುಲ್ತಾನನ ವಂಶದವರು, ಶೂರರು, ಆದುದರಿಂದ ಕಟಾರಿಯೇ ನಮ್ಮ ರುಜುವಿನ ಗುರುತು ಎಂದು ಹೇಳಿಕೊಳ್ಳುತ್ತಾನೆ. ಹಿಂದೂಗಳಾದ ನಮ್ಮೊಂದಿಗೆ ಅವನು ಹೆಚ್ಚಾಗಿ ಓಡಾಡುವುದರಿಂದ ಅವನಿಗೆ ಖುರಾನಿಗಿಂತ ರಾಮಾಯಣ ಭಾರತದ ಕಥೆಗಳೇ ಚೆನ್ನಾಗಿ ಗೊತ್ತು. ಅವನ ನ್ಯಾಯ ತೀರ್ಮಾನಗಳಲ್ಲೆಲ್ಲ ಭಾರತದ ಕಥೆಗಳನ್ನೇ ಉದಾಹರಿಸುತ್ತಾನೆ. ಅವನು ಹೇಗೆ ವಿದ್ಯಾವಂತನಲ್ಲವೋ ಹಾಗೆಯೇ ಹಣವಂತನೂ ಅಲ್ಲ, ಆದರೆ ವರ್ಷಕ್ಕಾಗುವಷ್ಟು ಪೈರನ್ನು ಬೆಳೆಯುತ್ತಾನೆ. ಹರಿಶ್ಚಂದ್ರ ಆಟವಾಡಲು ನಮ್ಮ ಊರಿನವರು ನಿಶ್ಚಯಿಸಿದ್ದರೆಂದು ಹೇಳಿದನಷ್ಟೆ. ಆ ದಿವಸ ನಮ್ಮ ಊರಿನ ಪೇಟೆಯ ಆಟಗಾರರ ಸಂಭ್ರಮ ಕೇಳಬೇಡಿ. ನಮ್ಮ ಊರಿನಲ್ಲಿ ಬಯಲಾಟವೆಂದರೆ ಸುತ್ತಮುತ್ತ 10-12 ಹಳ್ಳಿಗಳ ಜನರು ಸೇರುತ್ತಾರೆ. ಸಾವಿರಾರು ಜನರೆದುರಿಗೆ ಪಾತ್ರವನ್ನು ವಹಿಸತಕ್ಕ ನಮ್ಮ ಊರ ಆಟಗಾರರನ್ನು ಕಂಡು ಅವರ ಹೆಂಡತಿಯರಿಗೂ ತಾಯಂದಿರಿಗೂ ಬಹಳ ಹೆಮ್ಮೆ. ಆ ದಿವಸ ಆಟಗಾರರಿಗೆ ಹೊಲದಲ್ಲಿ ಬಹಳ ಕೆಲಸವಿಲ್ಲ. ಮನೆಯವರೆಲ್ಲ ಒಂದೇ ಮನಸ್ಸಿನಿಂದ ಅಂದು ಅವರಿಗೆ ವಿರಾಮ ಕೊಡುತ್ತಾರೆ. ಆಟದ ದಿವಸ ಕೊಳ್ಳುವುದಕ್ಕೆ ಒಬ್ಬರಿಗೂ ನಮ್ಮ ಊರಿನಲ್ಲಿ ಹಾಲು ಮೊಸರು ಸಿಕ್ಕುವುದಿಲ್ಲ. ಮನೆಯ ಹೆಂಗಸರು ಪಾತ್ರಗಳನ್ನು ವಹಿಸುವವರಿಗೆ ಆ ದಿವಸ ಹಾಲು ಮೊಸರನ್ನು ಮೀಸಲಿಟ್ಟು ಬಿಡುತ್ತಾರೆ. ಪ್ರತಿಯೊಬ್ಬ ಹೆಂಡತಿಯು, ಪ್ರತಿಯೊಬ್ಬ ತಾಯಿಯು ಈ ದಿವಸ ನನ್ನ ಗಂಡ ಹರಿಶ್ಚಂದ್ರನ ಕುಣಿತಾನೆ, ಇವತ್ತು ನನ್ನ ಮಗ ಚಂದ್ರಮತಿ ಆಡ್ತಾನೆ ಮುಂತಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ನಮ್ಮೂರ ಆಟದಲ್ಲಿ ಪಾತ್ರವನ್ನು ಕುಣಿಯುವುದೆಂದರೆ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಂತೆ. ಪೇಟೆಯ ಪ್ರತಿಯೊಬ್ಬ ಹುಡುಗನಿಗೂ ತಾನು ಒಂದು ದಿವಸ ಆಟದಲ್ಲಿ ಪಾತ್ರವಹಿಸುತ್ತೇನೆಂಬುದೇ ಕನಸಾಗಿರುತ್ತದೆ. ಅವತ್ತಿನ ಮಾತು ಹೇಳುತ್ತೇನೆ. ಸಾಯಂಕಾಲ 7 ಗಂಟೆಯ ಹೊತ್ತಿಗೆ ಹಳ್ಳಿಯ ಹೆಂಗಸರೆಲ್ಲ ದನಗಳನ್ನು ಮನೆಯಲ್ಲಿ ಕಟ್ಟಿಹಾಕಿ ಅವುಗಳ ಹಾಲು ಕರೆದು ಅವುಗಳ ಮುಂದೆ ಹುಲ್ಲು ಹಾಕಿ ಆಟದ ಚಪ್ಪರದ ಮುಂದೆ ಬಂದು ಕುಳಿತರು. ಆಟದ ಬಯಲು ಅವರ ನಗುವಿನ ಗೆಲುವಿನ ಧ್ವನಿಗಳಿಂದಲೂ ಕಡಗದ ಶಬ್ದಗಳಿಂದಲೂ ತುಂಬಿ ಹೋಯಿತು. ಮಧ್ಯ ಮಧ್ಯ ಅವರು ಎಲೆ ಅಡಿಕೆಗಳನ್ನು ಅಗೆಯುತ್ತಾ, ಒಬ್ಬರಿಂದೊಬ್ಬರು ಕಾಚಿನ ಪುಡಿ ಹೊಗೆ ಸೊಪ್ಪನ್ನು ತೆಗೆದುಕೊಳ್ಳುತ್ತಾ ಬಹುದೂರ ಕೇಳುವಂತೆ ಗಟ್ಟಿಯಾಗಿ ನಗುತ್ತಿದ್ದರು. ಹಾಗಾಗಿ ರೈತರ ಬಾಲಕರು ಯುವಕರು ಅವರ ಬಳಿಗೆ ಬಂದು ಅವರಿಂದ ಎಲೆ ಅಡಿಕೆಯನ್ನು ತೆಗೆದುಕೊಂಡು ಒಂದೆರಡು ವಿನೋದದ ಮಾತುಗಳನ್ನು ಆಡುತ್ತಾ ಹುಡುಗಿಯರಿಂದ ಬೈಯಿಸಿಕೊಂಡು ನೂಕಿಸಿಕೊಂಡು ಹೋಗುತ್ತಾ ಇದ್ದರು. ಕೆಲವು ಯುವತಿಯರು ಹಾಡುವುದಕ್ಕೆ ಪ್ರಾರಂಭಿಸಿದರು. ಅವರೆಲ್ಲ ಪ್ರತಿನಿತ್ಯ ಬಯಲಿನಲ್ಲಿ ಕೆಲಸ ಮಾಡುವವರಾದ್ದರಿಂದ ಬಹಳ ಆರೋಗ್ಯವುಳ್ಳವರಾಗಿಯೂ ಸ್ವಲ್ಪ ಮಟ್ಟಿಗೆ ಗಂಡಸುತನವುಳ್ಳವರಾಗಿಯೂ ಇದ್ದರು. ಸುಮಾರು 9 ಗಂಟೆಯೊಳಗಾಗಿ 400 ರೈತರು ಸ್ತ್ರೀ ಪುರುಷರು ಸೇರಿದರು. ಸಾಬಿಯು ನನ್ನನ್ನು ಬೇಗನೆ ಬರ ಹೇಳಿದ್ದರಿಂದ ನಾನು 9 ಗಂಟೆಯ ವೇಳೆಗೆ ಆಟದ ಬಯಲಿಗೆ ಹೋದೆನು. ಹಳ್ಳಿಯ ಎಲ್ಲ ಆನಂದಗಳನ್ನು ಅನುಭವಿಸಬೇಕೆಂದಿದ್ದ ಗುಂಡನೂ ನನ್ನೊಂದಿಗೆ ಬಂದನು. ಆ ವೇಳೆಗೆ ಗುಂಪು ಇನ್ನೂ ಹೆಚ್ಚಾಗಿತ್ತು. ಸ್ತ್ರೀ ಪುರುಷರೆಲ್ಲರೂ ಆನಂದದಿಂದ ಮನಬಂದಂತೆ ನೆಲದ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಗುಂಡನು, ಇವರ ಸಂತೋಷವನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ, ಹಗಲೆಲ್ಲ ಕೆಲಸ ಮಾಡುತ್ತಾರೆ, ಈಗ ಹಕ್ಕಿಗಳಂತೆ ಆನಂದದಿಂದ ಇದ್ದಾರೆ ಎಂದನು. ಸ್ವಲ್ಪ ಹೊತ್ತಾದ ನಂತರ, ಈ ಜನರ ಆನಂದವು ಸಾಂಕ್ರಾಮಿಕವಾದುದು, ನನಗೂ ಇವರಂತೆ ಹಾಡಬೇಕೆನ್ನಿಸುತ್ತದೆ, ಅವರ ಮಗ್ಗುಲಲ್ಲಿಯೇ ಕುಳಿತುಕೊಂಡು ಆಟವನ್ನು ನೋಡೋಣ ಬಾ ಎಂದನು. ನಾನು ಸಾಬಿಗೆ ಸ್ವಲ್ಪ ಸಹಾಯ ಮಾಡಬೇಕು, ನೀನೇ ಹೋಗು ಎಂದನು. ಗುಂಡನು, ಆ ಹುಡುಗಿಯರನ್ನು ನೋಡಿದರೆ ನನಗೆ ಗಾಬರಿಯಾಗುತ್ತದೆ, ಅವರು ಹಕ್ಕಿಗಳಂತೆ ಹಾಡುತ್ತಿದ್ದರೂ ಅವರ ಮುಖದ ಗಾಂಭೀರ್ಯ ಹೇಗಿದೆ ನೋಡು ಎಂದನು. ನಾನು ಅಯ್ಯೋ ಮಂಕೆ ಎಂದುಕೊಂಡು, ಹಾಗಾದರೆ ಹೋಗಬೇಡ ಎಂದೆ. ಅಷ್ಟು ಹೊತ್ತಿಗೆ ಶಾಲು ಸಾಬಿ ಬಂದನು. ಅವನನ್ನು ನೋಡಿ ಹೆಂಗಸರ ಸದ್ದು ಸ್ವಲ್ಪ ಕಡಿಮೆಯಾಯಿತು. ಸಾಬಿಯು ಬಂದ ಕೂಡಲೇ ಆಟಗಾರರೆಲ್ಲ ಚಪ್ಪರಕ್ಕೆ ಬಂದರು. ಪರದೆಯ ಹಿಂದುಗಡೆ ಪ್ರತಿಯೊಬ್ಬನು ತನತನಗೆ ಮನಸ್ಸು ಬಂದಂತೆ ಬಣ್ಣವನ್ನು ಬಳಿದುಕೊಂಡನು. ಚಂದ್ರಮತಿಯ ವೇಷಧಾರಿಯಾದ ಮಾದನು ಜೋಡಿದಾರರ ಮನೆಯಿಂದ ಒಂದು ಬಣ್ಣದ ಸೀರೆ ಎರವಾಗಿ ತಂದನು. ಹರಿಶ್ಚಂದ್ರನು ಶಾಲು ಸಾಬಿಯ ರುಮಾಲನ್ನೇ ಅವನ ತಲೆಯ ಮೇಲಿಂದ ತೆಗೆದು ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ದನು. ಹರಿಶ್ಚಂದ್ರನು ರಂಗಸ್ಥಳಕ್ಕೆ ಬಂದ ಕೂಡಲೇ ಶೀನಪ್ಪನು, ಇದು ಸಾಬಿಯ ರುಮಾಲು ಎಂದನು. ವಿಶ್ವಾಮಿತ್ರನ ಪಾತ್ರವನ್ನು ವಹಿಸಿದವನಿಗೆ ಸರಿಯಾದ ಗಡ್ಡ ದೊರೆಯದೆ ಪೇಚಾಟವಾಯಿತು. ಶಾಲು ಸಾಬಿಗೆ ಗಡ್ಡವೇನೋ ಇತ್ತು, ಆದರೆ ಅದನ್ನು ಕೀಳಲು ಸಾಧ್ಯವಿರಲಿಲ್ಲ. ಹರಿಶ್ಚಂದ್ರನು ಗುಂಡನ ವಾಕಿಂಗ್ ಸ್ಟಿಕ್ಕನ್ನು, ಕನ್ನಡಕವನ್ನು ತೆಗೆದುಕೊಂಡನು. ಆ ವೇಳೆಗೆ ಜೋಡಿದಾರರು, ಅವರ ಹೆಂಡತಿ, ನಾಣಿ, ಕಿಟ್ಟು, ಶಾಸ್ತ್ರಿ, ಭಟ್ಟ ಮತ್ತು ರಾಮಸ್ವಾಮಿ ಎಲ್ಲರೂ ಬಂದರು. ಅವರನ್ನೆಲ್ಲ 2-3 ಬೆಂಚ್ ಹಾಕಿ ಕೂರಿಸಿದ್ದಾಯಿತು. 10:30 ಗಂಟೆಯ ಹೊತ್ತಿಗೆ ಸುಮಾರು 1,000 ಜನ ಕಲೆತು ಹೋಯಿತು.
ಎಲ್ಲಿಂದ ಎಲ್ಲಿಯವರೆಗೆ ನೋಡಿದರೂ ಮನುಷ್ಯರ ತಲೆಗಳ ಸಮುದ್ರ. ಆಟವು ಪ್ರಾರಂಭವಾಗಲಿಲ್ಲವೆಂದು ಜನರಲ್ಲಿ ಗುಜುಗುಜು ಹೆಚ್ಚಾಯಿತು. ಸಾವಿಯು ರಂಗಸ್ಥಳದ ಮುಂದೆ ನೆಲದ ಮೇಲೆ ಒಂದು ಚಾಪೆಯನ್ನು ಹಾಕಿಕೊಂಡು ಅದರ ಮೇಲೆ ಕುಳಿತನು. ಸೂಜಿ ಹಾಕುವುದಕ್ಕೂ ಕೂಡ ಜಾಗವಿಲ್ಲದಂತೆ ಅವನ ಸುತ್ತ ಜನ ನೆರೆದಿದ್ದರು. ಗುಂಡನು ಶೀನಪ್ಪನ ಮಗ್ಗುಲಿನಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದವನು ನಾವು ಅಲ್ಲಿ ಹೋಗಿ ನೆಲದ ಮೇಲೆ ಸಾಬಿಯ ಜೊತೆಯಲ್ಲಿ ಕುಳಿತುಕೊಳ್ಳೋಣ ಎಂದನು. ನಾನು ಬೇಡ, ಅಲ್ಲಿ ಸ್ಥಳವಿಲ್ಲ, ಜನ ಮೈಮೇಲೆ ಬೀಳ್ತಾರೆ, ಇಲ್ಲಿ ಯಾರ ತಂಟೆಯೂ ಇಲ್ಲ, ಇಲ್ಲೇ ಇರೋಣ ಎಂದೆನು. ಗುಂಡನು ಅವರೆಲ್ಲ ಆಡುವ ಮಾತುಗಳನ್ನು ಕೇಳಬಹುದು. ಪುಸ್ತಕಗಳಿಂದಲೂ ಕಾವ್ಯಗಳಿಂದಲೂ ತಲೆಕೆಡದ ಅವರ ತೀಕ್ಷ್ಣ ಬುದ್ಧಿಯು ಆಟದ ಸರಿಯಾದ ಬೆಲೆಯನ್ನು ಗ್ರಹಿಸುತ್ತದೆ ಎಂದನು. ಅವನು ಹೇಳಿದುದರ ಅರ್ಥವೇನೋ ನನಗೆ ತಿಳಿಯಲಿಲ್ಲ. ಆದರೆ ಅವನ ಜೊತೆ ಹೋಗಿ ಸಾಬಿಯ ಚಾಪೆಯ ಮೇಲೆ ಕುಳಿತುಕೊಂಡವು. ನಮ್ಮ ಎಡಗಡೆ ಹೆಂಗಸರು, ಬಲಗಡೆ ಗಂಡಸರು ಆಟದಲ್ಲಿ ಬರುವ ಪಾತ್ರಗಳ ವಿಷಯವನ್ನು ಕುರಿತು ಮಾತನಾಡುತ್ತಿದ್ದರು. ಆಟವು ಪ್ರಾರಂಭವಾಗದಿದ್ದನ್ನು ಕಂಡು ಶಾಲು ಸಾಬಿಯು ರಂಗಸ್ಥಳದ ಕಡೆಗೆ ಧ್ವನಿ ಮಾಡಿ ಪರದೆ ಎತ್ತಿರೋ, ಎಷ್ಟು ಹೊತ್ತು ಎಂದನು. ನಂತರ ಒಳಗಡೆ ಗಣಪತಿಗೆ ಮಂಗಳಾರತಿಯಾದ ಧ್ವನಿ ಕೇಳಿತು. ಹೊರಗಡೆಗೆ ಕಟ್ಟಿದ್ದ ಒಂದೇ ಒಂದು ಪರದೆಯನ್ನು ಮೇಲಕ್ಕೆ ಎತ್ತಿದರು. ಹರಿಶ್ಚಂದ್ರನ ದರ್ಬಾರು ಕಣ್ಣಿಗೆ ಬಿತ್ತು. ಹರಿಶ್ಚಂದ್ರನು ಸಾಬಿಯ ರುಮಾಲನ್ನು, ಗುಂಡನ ಕನ್ನಡಕವನ್ನು ಧರಿಸಿ ಕೈಯಲ್ಲಿ ಗುಂಡನ ಬೆತ್ತವನ್ನು ಹಿಡಿದುಕೊಂಡಿದ್ದನು. ಪರದೆಯನ್ನು ಎತ್ತಿದ ಕೂಡಲೇ ಅವನು ಅರೆರೆ ಎನ್ನಯ ಸಮಾನರಾರು ಎಂದು ಪ್ರಾರಂಭಿಸಿದನು. ಜೊತೆಯಲ್ಲಿ ಅವನು ಸ್ವಂತ ವೆಚ್ಚದಿಂದ ನಿಯಮಿಸಿಕೊಂಡಿದ್ದ ನಮ್ಮ ಊರು ಬ್ಯಾಂಡಿನವರು ಅವನ ದರ್ಬಾರು ಮುಗಿಯುವವರೆಗೆ ಬ್ಯಾಂಡನ್ನು ಬಾರಿಸಿದರು. ಒಟ್ಟಿನಲ್ಲಿ ಹರಿಶ್ಚಂದ್ರನ ಪಾತ್ರವು ಚೆನ್ನಾಗಿತ್ತು. ಪಾತ್ರಗಾರ ಮಾದನ ಹೆಂಡತಿಯು ಹೆಮ್ಮೆಯಿಂದ ಸುತ್ತಮುತ್ತ ಇದ್ದವರೊಂದಿಗೆ ಮಾತನಾಡುತ್ತಿದ್ದಳು. ಪರದೆಯನ್ನು ಮತ್ತೆ ಕೆಳಕ್ಕೆ ಬಿಡಲಿಲ್ಲ. ಪಾತ್ರಗಳೆಲ್ಲ ಪರದೆಯ ಒಂದು ಕಡೆಯಿಂದ ಬರುವುದು, ಮತ್ತೊಂದು ಕಡೆಯಿಂದ ಹೋಗುವುದು, ಇದೇ ಪದ್ಧತಿ. ವಿಶ್ವಾಮಿತ್ರರು ಸೃಷ್ಟಿಸಿದ ಚಾಂಡಾಳ ಸ್ತ್ರೀಯರು ಬಂದರು. ಅವರು ಹರಿಶ್ಚಂದ್ರನ ಎದುರಿಗೆ ನಾಟ್ಯವಾಡಿದರು. ಹರಿಶ್ಚಂದ್ರನು ಅವರನ್ನು ನೋಡಿ ನೋಡಿ ನೃಪ ಮೆಚ್ಚಿದನು ನಾಟ್ಯವ ಎಂಬುದಾಗಿ ಹಾಡಿದನು. ಗುಂಡನು ಏನೋ ಇದು, ಹರಿಶ್ಚಂದ್ರನ ಪಾತ್ರವನ್ನು ವಹಿಸಿದವನೇ ನೋಡಿ ನೃಪ ಮೆಚ್ಚಿದನು ನಾಟ್ಯವ ಎಂಬುದಾಗಿ ಹಾಡುತ್ತಾನೆ ಎಂದನು. ನಾನು ಹೌದು, ಯಾವುದೋ ಹರಿಶ್ಚಂದ್ರನ ಕಥೆಯಿಂದ ಎತ್ತಿದ ಹಾಡದು, ಅದನ್ನೇ ಇಲ್ಲಿ ಹಾಡುತ್ತಾನೆ. ಇವರ ಅನೇಕ ಹಾಡುಗಳು ಹೀಗೆ ಬೇರೆ ಪುಸ್ತಕಗಳಿಂದ ತೆಗೆದವು ಎಂದೆ. ನಮ್ಮ ಊರಿನ ಆಟದಲ್ಲಿ ಕುಣಿತವು ಬಲು ಮುಖ್ಯ. ಈಚೆಗೆ ಯಾರೋ ನಾಗರಿಕರು ಕುಣಿತ ಬೇಡ, ನಾಟಕದ ಹಾಗೆ ಆಡೋಣ, ಈ ಕುಣಿತ ನಾಗರಿಕತೆಯ ಗುರುತು ಎಂದು ನಿಲ್ಲಿಸಿಬಿಟ್ಟಿದ್ದರು. ಸಾಬಿ ಒಂದು ದಿವಸ ಆಟಗಾರನ್ನೆಲ್ಲ ಒಂದುಗೂಡಿಸಿ, ನೀವು ಕುಣಿತ ಬಿಡಬೇಡಿ, ಕುಣಿತ ಬಿಟ್ಟರೆ ನಿಮ್ಮ ಆಟದ ಸ್ವಾರಸ್ಯ ಕೆಟ್ಟು ಹೋಗುತ್ತದೆ. ಆ ದೊಡ್ಡ ದೊಡ್ಡ ಕಂಪನಿಗಳಂತೆ ಬಟ್ಟೆ, ಒಡವೆ, ಸೀನು ಇವುಗಳ ಆಟ ಆಡೋಕ್ಕೆ ನಮ್ಮ ಹಣೆಯಲ್ಲಿ ಬರದಿಲ್ಲ. ಕುಣಿತ ಬಿಟ್ಟರೆ ನಾವು ನಮ್ಮ ಹಕ್ಕನ್ನೇ ಬಿಟ್ಟಂತೆ ಆಗುತ್ತದೆ ಎಂದನು. ನಾವು ಕುಣಿತ ಇಟ್ಟುಕೊಳ್ಳಿ, ನಾವು ವೇಷ ಹಾಕಿಕೊಳ್ಳುತ್ತೇವೆ ಎಂದೆವು. ಅಲ್ಲಿಂದೀಚೆಗೆ ಕುಣಿತವು ಮತ್ತೆ ಪ್ರಾರಂಭವಾಗಿದೆ. ಬಯಲಾಟದ ಮುಖ್ಯ ಸ್ವಾರಸ್ಯವೇ ಕುಣಿತ. ಪಾತ್ರಗಳು ಥೈ ತಕದೀಂ ತಕದೀಂ ಧೀಂ ಧೀಂ ಎಂಬುದಾಗಿ ಕುಣಿದಾಗ ಪ್ರೇಕ್ಷಕರ ಹೃದಯಗಳು ಅವರೊಂದಿಗೆ ಕುಣಿಯುತ್ತಾ ಇರುತ್ತವೆ. ಎಲ್ಲ ಪಾತ್ರಗಳು ಕುಣಿಯುತ್ತಾರೆ. ಸ್ತ್ರೀ ಪಾತ್ರಗಳು ನರ್ತನ ಮಾಡುತ್ತಾರೆ. ಪುರುಷ ಪಾತ್ರಗಳು ರಂಗಸ್ಥಳದಲ್ಲಿ ಹಾಸಿರುವ ಹಲಗೆ ಒಡೆದು ಹೋಗುವಂತೆ, ಕಾಲು ಮುರಿದು ಹೋಗುವಂತೆ ಕುಣಿಯುತ್ತಾರೆ. ಹರಿಶ್ಚಂದ್ರ ಮಹಾರಾಜನೂ ಕೂಡ ಗಾಂಭೀರ್ಯವನ್ನು ಬಿಟ್ಟು ಕುಣಿಯುವುದರಲ್ಲಿಯೇ ತನ್ನ ರಾಜಸ್ವವನ್ನು ತೋರಿಸಿದನು. ಗಡ್ಡಕ್ಕೆ ನೆರೆ ಬಂದಿದ್ದ ವಿಶ್ವಾಮಿತ್ರ ಋಷಿಯು ಭಯಂಕರವಾಗಿ ಕುಣಿದನು. ಚಂದ್ರಮತಿಯು ರಂಗಸ್ಥಳಕ್ಕೆ ಬರುವಾಗ ತಾನೇ ಬಂದಾಳೋ ಚಂದ್ರಮತಿ ಬಂದಾಳೋ ಎಂಬುದಾಗಿ ಹಾಡುತ್ತಾ ಕುಣಿದುಕೊಂಡು ಬಂದಳು. ಅವಳು ಬಂದ ಕೂಡಲೇ ನಮ್ಮ ಹಿಂದೆ ಕುಳಿತಿದ್ದ ಸ್ತ್ರೀಯರು ಮಾತಾಯಿ ಎಷ್ಟು ಕಷ್ಟಪಡಬೇಕೋ ಎಂದರು. ಜನರಿಗೆ ತಾವು ನೋಡುತ್ತಿದ್ದುದು ಆಟವೆಂಬುದೇ ಮರೆತು ಹೋಗಿತ್ತು. ಆ ದೊಡ್ಡ ಗುಂಪು ಮಾತನಾಡದೆ ತಮ್ಮನ್ನು ತಾವು ಮರೆತು ಆಟವನ್ನು ನಿರೀಕ್ಷಿಸುತ್ತಿದ್ದರು. ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಒದ್ದಾಗ ಒಬ್ಬನು ದೊರೆಯೇ ಒದ್ಬಿಟ್ನಲ್ಲ ಬಡಜೋಗಿ ಎಂದನು. ಮತ್ತೊಬ್ಬನು ಅಂಥವನ್ಗೆ ಹಂಗಾಯ್ತಂತೆ, ನಮ್ಮ ಪಾಡೇನು ಮಹಾ ಎಂದನು. ಸಾಹೇಬನು ಹಿಂದುಗಡೆಯ ಜನದ ಗುಂಪನ್ನು ನೋಡಿ ರಾಮಸ್ವಾಮಿ ಈ ಹಿಂದೂ ಜನ ಎಷ್ಟು ಸೇರೈತೆ ನೋಡಿದ್ಯಾ ಎಂದನು. ಗುಂಡನು ಹಿಂದೂ ಜನ ಅಂದರೆ ನಾವೇನು ಹಿಂದೂಗಳಲ್ಲವೇ ಎಂದು ಕೇಳಿದನು. ನಾನು ಹಾಗಲ್ಲ, ಸಾಬಿಯು ಬ್ರಾಹ್ಮಣರನ್ನು ಮುಸಲ್ಮಾನರನ್ನು ಹೊರತು ಉಳಿದವರನ್ನೆಲ್ಲ ಹಿಂದೂಗಳು ಎಂದು ಕರೆಯುತ್ತಾನೆ. ಹಿಂದೂಗಳೆಂದರೆ ಹಿಂದುಳಿದವರೆಂದು ಇವನ ಅರ್ಥ, ಇದು ಇವನ ಸ್ವಂತ ಪದ ಎಂದೆನು. ಅಷ್ಟರಲ್ಲೇ ಸಾಹೇಬನು ಕರ್ನಾಟಕ ಜನಕ್ಕೆ ಈ ಆಟ ಭಾರಿ ಖುಷಿ ಎಂದನು. ಗುಂಡನು ಮತ್ತೆ ಕರ್ನಾಟಕ ಜನಕ್ಕೆ ಅಂದರೆ ಕನ್ನಡಿಗರಿಗೆ ಅಂತಲೋ ಎಂದು ಕೇಳಿದನು. ನಾನು ಅಲ್ಲ, ಸಾಬಿಯ ಮಾತುಗಳೆಲ್ಲ ತಿಳಿಯಬೇಕಾದರೆ ನಿನಗೆ ಒಂದು ನಿಘಂಟು ಬೇಕು. ಅವನ ಶಬ್ದ ಸಂಪತ್ತಿಯೇ ಬೇರೆ. ಕರ್ನಾಟಕ ಜನವೆಂದರೆ ಅವನ ಅಭಿಪ್ರಾಯದಲ್ಲಿ ಅವಿದ್ಯಾವಂತರೆಂದು ಅರ್ಥ ಎಂದೆನು. ಗುಂಡನು ಸರಿಹೋಯಿತು ಎಂದು ನಕ್ಕನು.
ಆ ವೇಳೆಗೆ ಹರಿಶ್ಚಂದ್ರನು ಮತ್ತೆ ರಂಗಸ್ಥಳಕ್ಕೆ ಬಂದನು. ಅವನಿಗಂತೂ ಅವತ್ತು ಕುಣಿದು ಸಾಕಾಗಿ ಹೋಗಿತ್ತು. ಬಂದವನೇ ಅಥಳ ವಿಥಳ ರಸಾತಳ ಪದಾತಳ ಪಾತಾಳ ಮುಂತಾದ 56 ದೇಶಗಳಲ್ಲಿಯೂ ಅಂಗವಂಗ ಕಳಿಂಗ ಸೌರಾಷ್ಟ್ರಾದಿ ಪಂಚ ಮಹಾಲೋಕಗಳಲ್ಲಿಯೂ ನನ್ನಂತಹ ದುರದೃಷ್ಟಶಾಲಿ ಇದ್ದಾನೆಯೇ ಎಂದನು. ಗುಂಡನು ಸಾಹೇಬನನ್ನು ಕುರಿತು, ಅಥಳ ವಿಥಳ ರಸಾತಳ ಪಾತಾಳಾದಿಗಳು ಲೋಕಗಳೆಲ್ಲವೇ, ಅವುಗಳನ್ನು 56 ದೇಶಗಳೆಂದು ಹರಿಶ್ಚಂದ್ರನು ಹೇಳಿಬಿಟ್ಟನಲ್ಲ ಎಂದನು. ಸಾಹೇಬನು ಸ್ವಲ್ಪವೂ ಯೋಚಿಸದೆ, ಹಿಂದೆ ಅವು ಲೋಕಗಳಾಗಿದ್ವು, ಈಗ ಅವು 56 ದೇಶಗಳಾಗಿವೆ ಎಂದನು. ಗುಂಡನು ಮಾತನಾಡಲಿಲ್ಲ. ಆಟವು ಬೆಳಗಾದರೂ ಮುಗಿಯಲೇ ಇಲ್ಲ. ಸೂರ್ಯೋದಯವಾಗಿ ಹೊಂಬಣ್ಣದ ಎಳೆಬಿಸಿಲು ಸಭೆಯನ್ನು ರಂಗಸ್ಥಳವನ್ನು ಅಪ್ಪಿದ ಕೂಡಲೇ ನಾಟಕವನ್ನು ನಿಲ್ಲಿಸಬೇಕೆಂದು ಸಾಬಿಯು ಅಪ್ಪಣೆ ಮಾಡಿದನು. ಆಗ ತಾನೇ ಹರಿಶ್ಚಂದ್ರನಿಗೆ ದೇವತೆಗಳೆಲ್ಲ ಪ್ರತ್ಯಕ್ಷವಾಗಲು ಬಂದಿದ್ದರು. ಆದರೆ ವಿಷ್ಣು ಇನ್ನೂ ಬಂದಿರಲಿಲ್ಲ. ಪಾಪ ವಿಷ್ಣುವು ಹಿಂದಲ ಸಾಯಂಕಾಲದಿಂದ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತನ್ನ ಸರದಿಯು ಬರುವುದೇ ಎಂದು ಕಾಯುತ್ತಿದ್ದನು. ರಾತ್ರಿಯೆಲ್ಲ ಕಷ್ಟಪಟ್ಟು ತರುಣ ತುಳಸಿಯ ಮಾಲೆಯೊಪ್ಪಲು ಎಂಬಂತೆ ಒಂದು ತುಳಸಿ ಮಾಲೆಯನ್ನು ಕಟ್ಟಿ ಕತ್ತಿಗೆ ಹಾಕಿಕೊಂಡಿದ್ದನು. ಆಟವು ಪೂರ್ತಿಯಾಗಿ ಪ್ರೇಕ್ಷಕರೆಲ್ಲ ಏಳುವುದರಲ್ಲಿರುವುದನ್ನು ಕಂಡ ವಿಷ್ಣುವು ರಂಗಸ್ಥಳಕ್ಕೆ ಬಂದು, ನಾನು ವಿಷ್ಣು ಬಂದಿದ್ದೇನೆ, ಒಂದು ಗಳಿಗೆ ಇದ್ದುಕೊಂಡು ನಾನು ಆಡೋದನ್ನ ನೋಡಿಕೊಂಡು ಹೋಗಬೇಕು ಎಂದನು. ಎದ್ದಿದ್ದವರೆಲ್ಲ ನಗುತ್ತಾ ಕುಳಿತುಕೊಂಡರು. ವಿಷ್ಣುವು ಭಯಂಕರವಾಗಿ ಗರ್ಜಿಸುತ್ತಾ, ತರುಣ ತುಳಸಿಯ ಮಾಲೆಯೊಪ್ಪುವ ಗರುವ ದೇವನ ಬರವ ಕಂಡನು ಬಾಗಿಲಲ್ಲಿ ಜನಪ್ಪ ಎಂಬುದಾಗಿ ಪದೇ ಪದೇ ತುಳಸಿ ಮಾಲೆಯನ್ನು ತೋರಿಸುತ್ತಾ ನಗುತ್ತಾ ನರ್ತನ ಮಾಡಿದನು. ಇವನು ಬಲಾತ್ಕಾರವಾಗಿ ಎಲ್ಲರನ್ನೂ ನಿಲ್ಲಿಸಿ ಕುಣಿದೇ ಹೋಗಿದ್ರೆ ಏನು ಉಳಿದು ಹೋಗ್ತಿತ್ತು ಎಂದನು. ಸಾಹೇಬನು, ಹಾಗಲ್ಲ ಗುಂಡಪ್ಪ, ನಿನ್ನೆ ರಾತ್ರಿಯಿಂದ ಕುಣಿಯೋಕೆ ಸಿದ್ಧ ಮಾಡಿಕೊಂಡು ನಿದ್ರೆ ಮಾಡದೆ ಮಿಟಮಿಟನೆ ಕಣ್ಣು ಬಿಟ್ಕೊಂಡು ಕೂತಿದ್ದೊನ್ನ ಕುಣಿಬೇಡ ಅಂದ್ಬಿಟ್ರೆ ಅವನಿಗೆ ಎಷ್ಟು ಸಂಕಟ ಉಂಟಾಗಬಹುದು. ಕರ್ನಾಟಕ ಜನಕ್ಕೆ ಇದು ಗೊತ್ತು, ಅದಕ್ಕೆ ಅವರೊಬ್ಬರು ಕದಲದೆ ಕೂತು ಬಿಟ್ರು ಎಂದನು. ಆಟ ಮುಗಿಯಿತು. ಜನರಿಗೆ ಯಾವ ನಾಟಕದಿಂದಲೂ ಆಗದ ಸಂತೋಷ ಇದರಿಂದ ಉಂಟಾದಂತೆ ತೋರಿತು. ಊರಲ್ಲಿ 3 ದಿನಗಳವರೆಗೆ ಯಾರ ಬಾಯಲ್ಲಿ ನೋಡಿದರೂ ಆಟದ ಮಾತೇ ಮಾತಾಗಿತ್ತು. ಮರುದಿನ ಹಲ್ಲುಜ್ಜಿಕೊಂಡು ಬರೋಣವೆಂದು ನದಿಗೆ ಹೋದೆವು. ನಮ್ಮೂರ ನದಿಯನ್ನು ನೀವು ಬೇಸಿಗೆ ಕಾಲದಲ್ಲಿ ನೋಡಬೇಕು. ಅದಕ್ಕೆ ಸಮನಾದ ನದಿಯು ಪ್ರಪಂಚದಲ್ಲಿ ಮತ್ತೆಲ್ಲೂ ಇಲ್ಲವೆಂದು ಒಪ್ಪಿಯೇ ಒಪ್ಪುತ್ತೀರಿ. ನದಿಯಲ್ಲಿ ನಮ್ಮೂರ ಸ್ತ್ರೀಯರ ಸಭೆ ಸೇರಿತ್ತು. ಅವರೆಲ್ಲ ಎದೆಯುದ್ದ ತಂಪಾದ ನೀರಿನಲ್ಲಿ ನಿಂತುಕೊಂಡು ಸ್ನಾನ ಮಾಡುತ್ತಾ ನಗುತ್ತಿದ್ದರು. ನೀರಿನ ಅಲೆಗಳು ನೆಗೆ ನೆಗೆದು ಅವರ ಅವಯವಗಳನ್ನು ಮುತ್ತಿಡುತ್ತಿದ್ದವು. ಬಿಚ್ಚಿ ಹೋದ ಅವರ ತಲೆಗೂದಲು ಸೀರೆಯ ಸೆರಗುಗಳು ನೀರಿನ ಮೇಲೆ ಹರಡಿಕೊಂಡು ಪಾಚಿಯಂತೆ ತೇಲಾಡುತ್ತಿದ್ದವು. ಅವರಲ್ಲಿ ಮಧ್ಯ ಮಧ್ಯ ವಿನೋದದ ಮಾತುಗಳು ನಡೆದು ಅವರ ನಗುವುದು ಕೊಳೆಯ ಮಾವಿನ ತೋಪಿನಲ್ಲಿ ಇಂಪಾದ ಪ್ರತಿಧ್ವನಿತವಾಗುತ್ತಿತ್ತು. 2 ಮಾರು ಕೆಳಗೆ ಒಕ್ಕಲಿಗರ ಹೆಂಗಸರು ಗಡಿಗೆಗಳಲ್ಲಿ ನೀರುಗಳನ್ನು ತುಂಬಿಕೊಂಡು ರಾತ್ರಿಯ ಆಟವನ್ನು ಕುರಿತು ಮಾತನಾಡುತ್ತಿದ್ದರು. ಮಾದನ ಹೆಂಡತಿಯು, ಹರಿಶ್ಚಂದ್ರ ಭಾರೀ ವೈನಾಗಿ ಕುಣಿದ, ದರ್ಬಾರು ಕಣ್ಣು ಕುಕ್ಕೋ ಹಂಗಿತ್ತು, ಬ್ಯಾಂಡ್ ಬಲು ಚೆಂದಾಗಿತ್ತು ಎಂದಳು. ವಿಷ್ಣುವಿನ ಪಾತ್ರವನ್ನು ವಹಿಸಿದ್ದ ನಿಂಗನ ಹೆಂಡತಿಯು, ವಿಷ್ಣು ಭಾರೀ ವೈನಾಗಿ ಹಾಡಿದ, ಹೊರಡೋಕೆ ನಿಂತಿದ್ದ ಜನ ಎಲ್ಲ ಅವನ ಕುಣಿತ ನೋಡಿ ಬೆಪ್ಪಾಗಿ ಒಂದು ಗಳಿಗೆ ಮತ್ತೆ ಕೂತೇ ಬಿಟ್ರು ಎಂದಳು. ಚಂದ್ರಮತಿಯ ಪಾತ್ರವನ್ನು ವಹಿಸಿದ್ದ ಚೆನ್ನನ ತಾಯಿಯು, ನಮ್ಮ ಚೆನ್ನ ಧರ್ಮಾವರದ ಸೀರೆಯಲ್ಲಿ ರಾಣಿ ಹಂಗೆ ಕಂಡ, ಕಣ್ಣೇಟು ಹೊಳಪು, ಕೆನ್ನೆಯಂಥ ಬಣ್ಣ, ತುಟಿಯಷ್ಟು ಕೆಂಪು, ಹೊಸೂರು ಮೇಳದ ಹುಡುಗಿ ಹಂಗೆ ನಾಜೂಕಾಗಿ ಕುಣಿದ, ನಿನ್ನೆ ರಾತ್ರಿ ಕರೆದ ಹಸಿನಾಲು 3 ಪಾವು ಅವನಿಗೆ ಹಾಕಿದೆ, ಮನೆಯಲ್ಲಿ ಇನ್ನಾರು ಹಾಲು ಕುಡಿನಿಲ್ಲ, 8 ವರ್ಷದ ಬೋರಾ ಕೂಡ ಇವತ್ತು ಚೆನ್ನನ್ಗೆ ಹಾಲು ಹಾಕ್ಬಿಡು, ರಾತ್ರಿಯೆಲ್ಲ ಆಟ ಕುಣಿತಾನೆ ಎಂದ ಎಂದಳು. ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ನಾವು ಬೇರೆ ಬೇರೆ ಪಾತ್ರದ ಕುಣಿತಗಳನ್ನು ವಿಮರ್ಶಿಸುತ್ತಾ ಮನೆಗೆ ಬಂದೆವು.